ನಾನು ಸುಮತೀಂದ್ರ ನಾಡಿಗ. ನಾನು ಹುಟ್ಟಿದ್ದು ಚಿಕ್ಕಮಗಳೂರು ಜಿಲ್ಲೆಯ ಕಳಸದಲ್ಲಿ ನನ್ನ ತಾಯಿಯ ಮನೆಯಲ್ಲಿ. ನನ್ನ ತಂದೆಯ ಊರು ಚನ್ನಗಿರಿ ತಾಲೂಕು ದೇವರಹಳ್ಳಿ. ನನ್ನ ತಂದೆ ಚಿಕ್ಕ ವಯಸ್ಸಿನವರಿದ್ದಾಗ ಮನೆ ಬಿಟ್ಟು ಹೋಗಿ ಪೊಲೀಸ್ ಇಲಾಖೆ ಸೇರಿದ್ದರು. ಹಾಗೆ ಅವರು ಊರಿಂದ ಊರಿಗೆ ವರ್ಗ ಆಗ್ತಾ ಇದ್ದಾಗಲೆಲ್ಲ ನಾನು ಒಂದು ಸ್ಕೂಲ್ನಿಂದ ಇನ್ನೊಂದು ಸ್ಕೂಲಿಗೆ ಹೋಗ್ತಾ ಸೊರಬ, ಸಾಗರ, ಶಿರಾಳಕೊಪ್ಪ, ಆನವಟ್ಟಿ ಮತ್ತು ಕಳಸ, ಹೀಗೆ ಅನೇಕ ಊರುಗಳಲ್ಲಿ ಓದ್ದೆ. ಶಿವಮೊಗ್ಗದಲ್ಲಿ ಓದ್ದೆ, ಆಮೇಲೆ ಬೆಂಗಳೂರಿನಲ್ಲಿ ಓದಿ ಯಾದಗಿರಿ, ಬೆಳಗಾಂ, ಬಾಂಬೆ, ಮಡ್ಗಾಂವ್, ಮಾಪ್ಸಾ, ಅಮೇರಿಕಾ, ಹೀಗೆ ಅನೇಕ ಕಡೆಗಳಲ್ಲಿ ಇಂಗ್ಲೀಷ್ ಉಪನ್ಯಾಸಕನಾಗಿ ಪ್ರೊಫೆಸರಾಗಿ ಇದ್ದು ಅಮೇರಿಕಾದಲ್ಲಿ ಒಂದು ಡಿಗ್ರಿಯನ್ನು ಪಡ್ಕೊಂಡು ಮತ್ತೆ ಇಲ್ಲಿಗೆ ಬಂದು ಕೆಲಸ ಸಿಕ್ಕದೆ ಪುಸ್ತಕದ ವ್ಯಾಪಾರಿಯಾಗಿದ್ದೆ ಸ್ವಲ್ಪ ಕಾಲ. ಆಮೇಲೆ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಮತ್ತೆ ಕೆಲಸಕ್ಕೆ ಸೇರಿ ಅಲ್ಲಿ ನಿವೃತ್ತನಾದೆ. ಆದ ಮೇಲೆ ನ್ಯಾಷನಲ್ ಬುಕ್ ಟ್ರಸ್ಟಿನ ಚೇರ್ಮನ್ ಆಗಿದ್ದೆ 3 ವರ್ಷ. ಈ ಮಧ್ಯದಲ್ಲಿ ಜಾದವ್ಪುರ ಯೂನಿವರ್ಸಿಟಿ, ಶಾಂತಿನಿಕೇತನ್ ಇಂಥ ಕಡೆಗಳಲ್ಲಿ ನಾನು ವಿಸಿಟಿಂಗ್ ಪ್ರೊಫೆಸರ್ ಸಹ ಆಗಿದ್ದೆ. ಬೆಂಗಾಲಿ ಭಾಷೆಯನ್ನು ಸ್ವಲ್ಪ ಕಲ್ತಿದ್ದೀನಿ. 3-4 ಪುಸ್ತಕಗಳನ್ನು ಬೆಂಗಾಲಿಯಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ದೀನಿ. ಕನ್ನಡದಿಂದ ಇಂಗ್ಲೀಷಿಗೆ ಅನೇಕ ಪುಸ್ತಕಗಳನ್ನು ಅನುವಾದ ಮಾಡಿದ್ದೀನಿ. ನನಗೊಂದಿಷ್ಟು ಮರಾಠಿಯೂ ಬರುತ್ತೆ. ಆದ್ದರಿಂದ ಬೇಂದ್ರೆಯವರ ಕಾವ್ಯದ ಮೇಲೆ ಮರಾಠಿ ಕಾವ್ಯದ ಪ್ರಭಾವ ಹೇಗೆ ಆಯಿತು ಅಂಥೇಳಿ ಮೊಟ್ಟ ಮೊದಲ ಬಾರಿಗೆ ನಾನು ಸಂಶೋಧನೆಯನ್ನು ಸಹ ಮಾಡಿದೆ. ನನಗೆ ಡಾಕ್ಟರೇಟ್ ಬಂದದ್ದು ಬೆಂಗಳೂರು ಯೂನಿವರ್ಸಿಟಿಯಿಂದ, ಬೇಂದ್ರೆಯವರ ಕಾವ್ಯದ ವಿಭಿನ್ನ ನೆಲೆಗಳು ಅನ್ನುವ ಒಂದು ಪ್ರಬಂಧವನ್ನು ಬರೆದದಕ್ಕೋಸ್ಕರ. ನಾನು ಅಡಿಗರ ಬಗ್ಗೆನೂ ವಿಮರ್ಶೆ ಬರೆದಿದ್ದೀನಿ. ಹಾಗೆಯೇ ಬೇರೆ ಬೇರೆ ಕವಿಗಳ ಬಗ್ಗೆ ಕೆಲವು ಬಿಡಿ ಲೇಖನಗಳನ್ನು ಬರೆದಿದ್ದೀನಿ. 3 ಸಂಗ್ರಹಗಳಿಗೆ ಆಗುವಷ್ಟು ಸಣ್ಣ ಕಥೆಗಳನ್ನು ಬರೆದಿದ್ದೀನಿ. ಮಕ್ಕಳಿಗೆ ಒಂದು 4-5 ಪುಸ್ತಕಗಳನ್ನು ಬರೆದಿದ್ದೀನಿ. ಆದರೆ ಮುಖ್ಯವಾಗಿ ನಾನು ನನ್ನನ್ನು ಗುರುತಿಸಿಕೊಳ್ಳೋದು ಕವಿ ಅಂತ. ನಾನು ಯಾಕೆ ಕವಿ ಆಗಲಿಕ್ಕೆ ಹೊರಟೆ ಅಂತ ನನಗೆ ಒಂದು ಪ್ರಶ್ನೆ ಕೇಳಿಕೊಂಡಾಗ ಅನ್ನಿಸ್ತು, ನನಗೆ ಗೊತ್ತಾದ ಜೀವನದ ಗುಟ್ಟುಗಳನ್ನು ನನ್ನ ಜನರ ಹತ್ರ ಹೇಳಿಕೊಳ್ಳದೇ ಇರಲಿಕ್ಕೆ ನನಗೆ ಸಾಧ್ಯವಿಲ್ಲ ಅಂತ ಅನ್ನಿಸ್ತು. ಹಾಗೆ ಹೇಳಿಕೊಳ್ಳುವ ಒಂದೇ ಮಾರ್ಗ ಕಾವ್ಯ ಅಂಥೇಳಿ ನಾನು ಕವಿಯಾದೆ ಅಂತ ಅನ್ನಿಸುತ್ತೆ. ಇದನ್ನು ಗುಟ್ಟು ಅನ್ನುವ ಒಂದು ಕವಿತೆಯಲ್ಲಿ ನಾನು ಹೇಳಿದ್ದೀನಿ. ಅನೇಕ ವರ್ಷಗಳ ಹಿಂದೆ ಬರೆದ ಒಂದು ಕವಿತೆ ಇದು, ಗುಟ್ಟು ಅಂಥೇಳಿ. ಈ ಕವಿತೆ ಬರೆದು ಸುಮಾರು 40 ವರ್ಷವೇ ಆಯಿತು. ಮೈಯೊಳಗೆ ಮಿರುಗುತಿಹ ಮುತ್ತು ರತ್ನದ ಹೊರೆಯ ನೆಲ್ಲಿಳಿಸಲಿ, ಕಣಕಣದಿ ಹುಯಿಲಿಡುವ ಬಿರುಗಾಳಿಗಳನ್ನೆಲ್ಲ ಯಾವ ದಾರವ ತಂದು ಬಿಗಿದು ಬಿಡಲಿ, ಕೊಪ್ಪರಿಗೆ ಕೊಪ್ಪರಿಗೆ ನೆಲದಲ್ಲಿ ಹೂಳಿಟ್ಟು ಯಾವ ಪಾಪವ ನಾನು ಹೊತ್ತುಕೊಳ್ಳಲಿ. ಇಂಥ ಭಾರದ ಜೊತೆಗೆ ಬೀಜ ಮೊಳೆಯುವ ನೋವು, ಚಿಗುರು ಕೆರಳುವ ನೋವು, ಮೊಗ್ಗೆ ಅರಳುವ ನೋವು, ದೋರಗಾಯಿಯ ಬಣ್ಣ ತಿರುಗುವಾಗಿನ ನೋವು, ನೋವಿನಲ್ಲಿ ಹಿಂದೆ ಎಂದೂ ಇರದ ಕಲ್ಪನೆಯ ಕಾವಿನಲ್ಲಿ ತೆಂಗು ಅಡಿಕೆಯ ತುಂಬ ಹಿಂಗಾರ, ನನ್ನ ಗಣಿಯೊಡಲಲ್ಲಿ ಪದರ ಪದರಗಳಲ್ಲಿ ಬಲಿತ ಬಂಗಾರ. ಬಿರುಗಾಳಿ ಬಲೆಯಿಂದ ನಾನು ತರಗೆಲೆ ಮೀನು ಹೊರಗೆ ಬರಲೆ, ಹೊಟ್ಟೆಯಲ್ಲಿ ಗುಟ್ಟ ಕೇಳಿದ ಬಳಿಕ ಹೂಗುಟ್ಟದಿರಲೆ. 1960ರ ಹೊತ್ತಿಗೆ ನನ್ನ ಮೇಲೆ ಅಡಿಗರ ಪ್ರಭಾವ ಗಾಢವಾಗಿತ್ತು. ಅದರಿಂದ ಬಿಡಿಸಿಕೊಳ್ಳಲಿಕ್ಕೆ ನಾನು ಒದ್ದಾಡುತ್ತಿದ್ದೆ. ಅದರ ಚಿತ್ರ ಹೆಬ್ಬಾವು ಅನ್ನುವ ನನ್ನ ಒಂದು ಕವಿತೆಯಲ್ಲಿ ಇದೆ. ಇಲ್ಲಿ ಬರುವ ಹೆಬ್ಬಾವು ಒಂದು ರೀತಿಯಲ್ಲಿ ಅಡಿಗರ ಪ್ರಭಾವ, ಅದಕ್ಕೆ ಸಿಕ್ಕಿಕೊಂಡ ನನ್ನ ಚಿತ್ರ ಹೀಗಿದೆ. ಹೆಬ್ಬಾವು ಘೂರ್ಕ ಮೆಟ್ಟಿಲ ಮೇಲೆ ಕುಟ್ಟಿ ಹೋಗುವ ಸದ್ದು, ಬೇಲಿಗೆ ನಿಂತ ಹಲಸಿನ ಮರದ ರೆಂಬೆ ಕವಲೊಡದಲ್ಲಿ ಹಕ್ಕಿಗೂಡನ್ನು ಅಮುಕಿ ಬೆಳೆದ ಹೆಬ್ಬಾವು ಗಿಡ ಬಳ್ಳಿಯೋ ಏನೋ ಕೆಳಗಿಳಿದು ಬಂದು ತನ್ನೆರಡು ವಕ್ರ ಹಲ್ಲುಗಳಿಂದ ಹುಟ್ಟಿದ್ದ ಹರಿದು ಬತ್ತಲೆಗೊಳಿಸಿ ತೆಕ್ಕೆ ಹಾಕುವುದು, ತಣ್ಣನೆ ಹೊಟ್ಟೆ ನುಣುಪಿದ್ದರೂ ಬಿಗಿತ ಬೆಂಕಿ ಹೆಣಿಗೆಯ ಹಾಕಿ ಬಿಗಿದು ಬಿಗಿದು ಹೊರಳಾಡಿ ಸೋತ ನನ್ನನ್ನು ನಾಲಿಗೆ ಚಾಚಿ ನೆಕ್ಕಿ ಮತ್ತೆ ಮರವನ್ನು ಸುತ್ತಿಕೊಳ್ಳುವುದು. ಮೊನ್ನೆ ಕನಸಲ್ಲಿ ತಂಗಿಯನ್ನೆಳೆದ ಹೆಬ್ಬಾವು ನಿಧಾನ ನುಂಗುವುದ ನೋಡಿ ಬೇಡಿ ಗದರಿಸಿ ಕಾಡಿ ಕಡೆಗದರ ಸೋಟೆ ತೆರೆದಲ್ಲಿ ಚೂರಿಯ ತೂರಿ ಸಿಗಿದು ತಂಗಿಯ ತೆಗೆದೆ. ಲೋಳೆ ಮೈ ತೊಳೆದಾದ 3 ಗಂಟೆಯ ಮೇಲೆ ಮೈ ಮುರಿದು ಎದ್ದು ಕುಳಿತಳು ನನ್ನ ಮುದ್ದು ತಂಗಿ. ನಾನು ಹುಟ್ಟಿದ್ದು ಚಿಕ್ಕಮಗಳೂರು ಜಿಲ್ಲೆಯ ಕಳಸದಲ್ಲಿ, ಆಗಲೇ ಹೇಳಿದೆ ನನ್ನ ತಾಯಿಯ ತವರು ಮನೆಯಲ್ಲಿ ಅಂತ. ನಾನು ಹೀಗಾಗಿ ಮಲೆನಾಡಿನವನು ಹೌದು, ಬಯಲುಸೀಮೆಯವನು ಹೌದು.
ಆದರೆ ಕಳಸದ ಬಗ್ಗೆ ನನ್ನ ಪ್ರೀತಿ ಹೆಚ್ಚು. ಕಳಸದ ಬಗ್ಗೆ ನಾನು ಒಂದು ಕವಿತೆಯನ್ನು ಬರೆದಿದ್ದೀನಿ, ಅದರ ಹೆಸರು ಮಲೆನಾಡು ಅಂತ. ಈ ಮಲೆನಾಡು ಒಂದು ರೀತಿಯಲ್ಲಿ ಪಂಪನ ಬನವಾಸಿಯ ವರ್ಣನೆಯನ್ನು ನೆನಪಿಗೆ ತರುತ್ತೆ. ತೆಂಕಣಗಾಳಿ ಸೋಂಕಿತೊಡಂ, ಒಳ್ನುಡಿ ಕೇಳ್ದೊಡಂ ಅಂತ ಪಂಪ ಹೇಳ್ತಾ ಹೋಗ್ತಾನೆ. ಆರಂಕುಶಮಿಟ್ಟಡಂ ನೆನೆವುದನ್ನ ಮನಂ ಬನವಾಸಿ ದೇಶಮಂ ಅಂತ ಹೇಳ್ತಾನೆ. ನನ್ನ ಕವಿತೆ ಹೀಗಿದೆ. ಯಾರು ತಡೆವರು ನನ್ನ ನೆನಪು ಮಲೆನಾಡನ್ನ ಕಣ್ಣೆದುರು ಕಂಡಂತೆ ಕುಣಿಯುವುದನ್ನ, ಯಾರೇನೇ ಅಂದರೂ ನನ್ನ ಮನ ನೆನೆಯುವುದು ಕರುಳಲ್ಲಿ ಕರುಳಿಟ್ಟ ಕಳಸವನ್ನ. ಹಲಸನ್ನು ಹೆಚ್ಚಿದರೆ, ಚಕ್ಕೋತ ಬಿಚ್ಚಿದರೆ, ಎಮ್ಮೆ ಹಸು ಕರೆಯತ್ತು ತುರಿಸಿದ್ದ ನೋಡಿದರೆ, ಹೆಂಚಿಂದ ತೊಟ್ಟಿಕ್ಕಿ ಅಂಗಳದ ಅಂಚಲ್ಲಿ ನೂರು ಮಿಂಚಿನ ಗುಳ್ಳೆ ಫಳಫಳ ಒಡೆದರೆ, ಬಿಸಿಯ ಕೆಂಡದ ರೊಟ್ಟಿ, ಕಳಲೆ ಉಪ್ಪಿನಕಾಯಿ, ಹಲಸು ಹಪ್ಪಳದ ರುಚಿ ಯಾರು ನೆನೆದರೆ, ಯಾರು ತಡೆವರು ನನ್ನ ನೆನಪು ಮಲೆನಾಡನ್ನ ಕಣ್ಣೆದುರು ಕಂಡಂತೆ ಕುಣಿಯುವುದನ್ನು, ಕಬ್ಬಿಣವ ಹುಡುಕುತ್ತ ಕುದುರೆ ಮುಖ ಕಿಡಿದರು, ನಗರ ನಾಗರ ನುಗ್ಗಿ ಹೆಡೆಬಿಟ್ಟರು, ಮಲೆನಾಡ ಔದಾರ್ಯ ಮಲೆನಾಡ ಮುಗ್ಧತೆಯ ವ್ಯಾವಹಾರಿಕ ನಡತೆ ಕೆಡಿಸಿಟ್ಟರು, ಬಿರಿದ ಮಲ್ಲಿಗೆ ದೂರ್ವೆ ದಾಸಾಳ ನೋಡಿದರೆ ನನ್ನ ಮನ ನೆನೆಯುವುದು ಹುಟ್ಟಿದೂರನ್ನ, ಯಾರು ತಡೆವರು ನನ್ನ ನೆನಪು ಮಲೆನಾಡನ್ನ ಕಣ್ಣೆದುರು ಕಂಡಂತೆ ಕುಣಿಯುವುದನ್ನ. ಅಲ್ಲಿ ಅಮೆರಿಕದಲ್ಲಿ ಬಾಬ್ ಕಟ್ಟು ಸ್ಯಾಂಡ್ವಿಚ್ ನಡುವೆ ನುಗ್ಗಿತ್ತು ಮಲೆನಾಡ ಮಧುರ ನೆನಪು, ಹಿಮದ ಕ್ರಿಸ್ಮಸ್ ನಡುವೆ ದಂಡಿ ವಿಸ್ಕಿಯ ನಡುವೆ ನುಗ್ಗಿತ್ತು ಮಲೆನಾಡ ಮಳೆಯ ನೆನಪು, ನೀಗ್ರಗಳು ಕುಣಿದಾಗ ನನಗೆ ನೆನಪಾಗಿತ್ತು ಕಳಸದಲ್ಲಿ ನಾ ಕಂಡ ಹಲ್ಲಿ ಕುಣಿತ, ಕೆನಡಾದ ಜಲಪಾತ ಕಿವಿ ತುಂಬ ತುಂಬಿತ್ತು ಕಳಸದಲ್ಲಿ ಕೇಳಿದ್ದ ನೀರ ಭೋರ್ಗರೆತ, ಬೆಟ್ಟಗಳು ಕಣಿವೆಗಳು ಕತ್ತಲೆಗೆ ಕರಗಿ ಗೆರೆಚಂದ್ರ ಕೋಡೆತ್ತಿ ನಕ್ಷತ್ರ ಮಿರುಗಿ, ಜೀರು ಜೀರ್ ಜೀರೆಂದು ಜೀರುಂಡೆ ಚೀರಿ, ಪಂಜುರುಳಿ ಚೌಡಿಗಳು ಮನೆ ಸುತ್ತ ತಿರುಗಿ, ಕತ್ತಲಲ್ಲಿ ಪಾರ್ವತಿಯು ಮನೆ ಬಿಟ್ಟು ಬರಲು, ಈಶ್ವರನು ಅವಳನ್ನು ಹುಡುಕುತ್ತಲಿರಲು, ಯಾರೇನೇ ಅಂದರೂ ನನ್ನ ಮನ ನೆನೆಯುವುದು ಕರುಳಿನಲ್ಲಿ ಕರುಳಿಟ್ಟ ಕಳಸವನ್ನ, ಯಾರು ತಡೆವರು ನನ್ನ ನೆನಪು ಮಲೆನಾಡನ್ನ ಕಣ್ಣೆದುರು ಕಂಡಂತೆ ಕುಣಿಯುವುದನ್ನು. ಪಂಪನಿಗೆ ಬನವಾಸಿ ಕಂಡ್ರೆ ಎಷ್ಟು ಪ್ರೀತಿನೋ ನನಗೆ ಕಳಸ ಕಂಡ್ರೆ ಅಷ್ಟು ಪ್ರೀತಿ. ಅವನ ಗೋತ್ರ ನನ್ನ ಗೋತ್ರ ಒಂದೇನೆ. ಹಾಗೆ ಒಂದು ರೀತಿಯಲ್ಲಿ ಆದಿಕವಿ ಪಂಪ ನನಗೆ, ಅವನು ಕನ್ನಡಕ್ಕೆ ಮೂಲ ಪುರುಷ ಆದ ಹಾಗೆ ನನಗೂ ಸಹ ಮೂಲ ಪುರುಷ ಅಂತ ಅನಿಸುತ್ತೆ. ಅವನ ವೃತ್ತವನ್ನು ನಾನು ನನ್ನ ದಾಂಪತ್ಯಗೀತ ಕಾವ್ಯದಲ್ಲಿ ಇಡಿಯಾಗಿ ಉಪಯೋಗಿಸಿದ್ದೀನಿ. ನನ್ನ ತಂದೆಯ ಮೂಲ ಪುರುಷರು ಆಂಧ್ರದಿಂದ ಬಂದವರು, ಆರ್ವೇಲು ನಿಯೋಗಿಗಳು. ನನ್ನ ತಾಯಿಯ ಕಡೆಯವರು ಮಹಾರಾಷ್ಟ್ರದಿಂದ ಬಂದ ದೇಶಸ್ಥರು. ನನ್ನ ಹೆಂಡತಿಯ ಕಡೆಯವರು ತಮಿಳರು. ನಾನು ಕನ್ನಡಿಗನಾದದ್ದು ಆಕಸ್ಮಿಕ. ನನಗೆ ಒಂದು ವಿಚಿತ್ರವಾದ ಮನಸ್ಥಿತಿ ಇದೆ, ನಾನು ಈ ಲೋಕಕ್ಕೆ ಸೇರಿದವನ ಅಲ್ಲ ಅಂತ. ಇದನ್ನು ದಾಂಪತ್ಯಗೀತೆಯ ಒಂದು ಭಾಗದಲ್ಲಿ ನನ್ನ ಹೆಂಡತಿಗೆ ಹೀಗೆ ಹೇಳಿದ್ದೇನೆ. ನಾನು ಏನೆನ್ನುವುದೇ ಪ್ರಶ್ನೆಯಾಗಿದೆ ನನಗೆ. ನಾನು ಏನೆನ್ನುವುದೇ ಪ್ರಶ್ನೆಯಾಗಿದೆ ನನಗೆ. ಕೆಲವೊಮ್ಮೆ ನಾನು ಕವಿ, ಇನ್ನೇನೂ ಅಲ್ಲ. ಗಂಡ, ಗಂಡಸು, ಅಪ್ಪ, ನೆರೆಯವನು, ಶಿಕ್ಷಕ, ಮಗ, ಅಣ್ಣ, ಒಮ್ಮೊಮ್ಮೆ ನಿನ್ನನ್ನಲ್ಲ. ಶಿರಿಯಾಳಕೊಪ್ಪದವ, ಕಳಸದವ, ಸೊರಬದವ, ಗೋವದವ, ಬೊಂಬಾಯಿಯವನು ಕೂಡ. ಅಲ್ಲಿ ಅಮೆರಿಕದಲ್ಲಿ ಅಮೆರಿಕನ್ ಆಗಿದ್ದೆ, ಕೂಗಿದ್ದೆ ನಿಕ್ಸನನ್ನು ಮತ್ತೆ ಬೇಡ. ನಾನು ಯಾರೋ ಬೇರೆ, ಆ ನಾಡಿಗನೇ ಬೇರೆ, ಇಂಥ ಭಾವನೆಯೊಂದು ತಲೆ ಹಾಕಿದೆ. ಅವನ ಜೊತೆ ಮಾತಾಡಿ ಅವನಿಗೆ ಎಚ್ಚರ ಹೇಳಿ ಜೊತೆಗೆ ಕರೆದೊಯ್ಯುವುದು ಶುರುವಾಗಿದೆ. ಈ ಲೋಕ ಸಂಬಂಧ ನೀರ ಮೇಲಿನ ಗುಳ್ಳೆ, ಅದು ಕೂಡ ಸತ್ಯವೇ ಅವನ ವಾದ. ದರ್ಶನದ ಭ್ರಮೆಯಲ್ಲಿ, ಭ್ರಮೆಯ ದರ್ಶನದಲ್ಲಿ ನಿದರ್ಶನವನ್ನೆಲ್ಲೆಲ್ಲೂ ಹುಡುಕ ಹೋದ. ಒಬ್ಬರೊಬ್ಬರು ನಾವು ಅದಲು ಬದಲಾಗುತ್ತಾ ಮಾತಾಡಿಕೊಳ್ಳುವುದು ಗೊತ್ತು ನಿನಗೆ. ಮೂಕಾನುಭವದಲ್ಲಿ ಒಮ್ಮೊಮ್ಮೆ ಇಬ್ಬರು ಒಂದೇ ಕಡೆ ನೋಡುವೆವು ಮಾತಿಲ್ಲದೆ. ಬೆಳಕು ವರ್ಷಗಳಾಚೆ ಎಂದೋ ಏನೋ ಹೊರಟ ಕಿರಣ ಮುಟ್ಟುವುದೆನ್ನುವ ಆಸೆಯಲ್ಲಿ, ಹಿಗ್ಗುತ್ತಲೇ ಇರುವ ವಿಶಾಲ ವಿಶ್ವದ ಜೊತೆಗೆ ಹಿಗ್ಗುತ್ತಲೇ ಇರುವ ಹಿಗ್ಗಿನಲ್ಲಿ, ಗಿಡ ಅವನ ಕರೆದಿತ್ತು, ವೃಕ್ಷ ಮಾತಾಡಿಸಿತು, ಹೂವು ಕೆನ್ನೆಯ ಸವರಿ ಮುದ್ದಿಸಿದ್ದ. ಇರುವೆ ಜಿರಲೆಯೇ ಇರಲಿ, ಸೊಳ್ಳೆ ಕಂಬಳಿಯ ಹುಳ ನರಳಬಾರದು ಎಂದು ಬಯಸುತ್ತಿದ್ದ. ರಾಮಕೃಷ್ಣರ ಹಾಗೆ ಸಮಾಧಿ ಸ್ವಪ್ನವ ಹೊಕ್ಕು ಅನಿರ್ವಚನೀಯ ಆನಂದ ಜ್ಞಾಪಿಸಿದ್ದ. ಸೃಷ್ಟಿಯೆಲ್ಲವೂ ಲೀಲೆ ಎಂದು ಹೇಳಿತು ರಕ್ತ, ಅಂಥ ಮಾತನ್ನು ಅವನು ನಂಬುತ್ತಿದ್ದ. ಭ್ರಮೆ ಎಂದು ಹೇಳಿದೆ, ಅಲೋಪತಿಯ ಔಷಧಿಯ ಪರಿಣಾಮವೆಂದೆ. ಏನಾದರಂದುಕೋ ತಾಟಸ್ಥ್ಯ ಅವನಿಗೆ, ನನ್ನ ಅನುಮಾನಗಳು ಎಣಿಕೆಗಿಲ್ಲ. ಬಂಧಿಸುವೆನೊಮ್ಮೊಮ್ಮೆ ನಾನು ಬಾಗಿಲು ಹಾಕಿ ಈ ಬಾಲ ಉನ್ಮತ್ತ ಈ ಪಿಶಾಚಿ, ಕೈಕಾಲು ಕಟ್ಟದೆಯೇ ಪೂಸಿ ಮಾಡುತ್ತೇನೆ ನಿದ್ದೆ ಮಾಡುವುದಕ್ಕೆ ಮದ್ದು ಕೊಟ್ಟು.
ಆಂಧ್ರ ಮೂಲದ ಅಪ್ಪ, ಮಹಾರಾಷ್ಟ್ರ ಮೂಲದ ಅಮ್ಮ, ಕನ್ನಡಿಗನಾದದ್ದು ಆಕಸ್ಮಿಕ, ಬ್ರಾಹ್ಮಣನಾಗಿ ಹುಟ್ಟಿದ್ದು, ಶಿಕ್ಷಕನಾದ್ದು, ಮದುವೆಯಾದದ್ದು, ಹೀಗೆ ಪ್ರತಿಘಟನೆಯೂ ಆಕಸ್ಮಿಕ. ಈ ನಾಮ, ಈ ರೂಪ, ನೂರಾರು ಶಕ್ತಿಗಳು ರೂಪಿಸಿದ ವ್ಯಕ್ತಿತ್ವ, ಕ್ಷಣಕ್ಕೊಮ್ಮೆ ಬದಲು ನಾನು. ಪಂಚಭೂತಗಳಲ್ಲಿ ಈ ರೂಪ ತಳೆದಿರುವ, ಪಂಚಭೂತಗಳಲ್ಲಿ ಈ ರೂಪ ತಳೆದಿರುವ, ಈಗ ಇಲ್ಲಿ ಹೀಗಿರುವ ಅರಿವು ನಾನು. ಈ ಭಾಗದಲ್ಲಿ ಅಮೆರಿಕದ ಪ್ರಸ್ತಾಪ ಬಂತು. ನಾನು ಬರೆದ ಮಲೆನಾಡು ಅನ್ನುವ ಕವಿತೆಯಲ್ಲೂ ಅಮೆರಿಕದ ಪ್ರಸ್ತಾಪ ಇದೆ. 1971 ನಾನು ಗೋವಾದಲ್ಲಿ ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ದಾಗ ಅಲ್ಲಿಂದ ಉನ್ನತ ವ್ಯಾಸಂಗಕ್ಕೆ ಅಂಥೇಳಿ ಅಮೆರಿಕಕ್ಕೆ ಹೋದೆ. ಅಷ್ಟು ಹೊತ್ತಿಗೆ ನನಗೆ ಎಮರ್ಸನ್, ಥೋರೋ, ಮೆಲ್ವಿಲ್, ವಿಟ್ಮನ್, ಹಾಥೋರ್ನ್ ಇಷ್ಟವಾದ ಲೇಖಕರಾಗಿದ್ದರು. ಅವರಿದ್ದ ಕಾಲ ಅಮೆರಿಕನ್ ಸಾಹಿತ್ಯದ ಸುವರ್ಣಯುಗ ಅಂತ ಅನಿಸಿತ್ತು ನನಗೆ. ನಾನು ಹೋದಾಗ ಆ ಅಮೆರಿಕ ಇರಲಿಲ್ಲ, ಅಮೆರಿಕ ಬದಲಾಗಿತ್ತು. ನಾನು ಕಂಡ ಅಮೆರಿಕದ ಬಗ್ಗೆ ನಾನೊಂದು ಕವಿತೆಯನ್ನು ಬರೆದೆ. ಆ ಕವಿತೆ ಹೀಗಿದೆ. ನಿಕ್ಸನ್ನಿನ ಆಡಳಿತದ ಪ್ರತಿಯೊಂದು ನಿಮಿಷಕ್ಕೊಂದು ವಿಯೆಟ್ನಾಮಿನಲ್ಲಿ ಬಾಂಬು, ಯುದ್ಧವನ್ನು ಪ್ರತಿಭಟಿಸುವ ಶಾಂತಿಯೇ ಮೆರವಣಿಗೆ ಮೇಲೆ ಪೊಲೀಸರ ಲಾಠಿ ಗುಂಡು, ನಾನು ಕಂಡ ಅಮೆರಿಕೆ. ಶಿಕ್ಷಣಕ್ಕೆ ದುಡ್ಡಿಲ್ಲದ, ದೇಣಿಗೆಗಳ ಇಳಿಗಾಲದ, ಬಾಂಬು ತಯಾರಿಕೆಗೆ ಮಾತ್ರ ಕೋಟ್ಯಂತರ ಸುರಿಯುತ್ತಿದ್ದ, ಡೇಲಿಯಂಥವರು ಮಾತ್ರ ಪುನಃ ಮೇಯರ್ ಆಗುತ್ತಿದ್ದ, ನ್ಯೂಯಾರ್ಕಿನ ಆರ್ಥಿಕ ಸ್ಥಿತಿ ದಿನ ದಿನವೂ ಕುಸಿಯುತ್ತಿದ್ದ, ನಾನು ಕಂಡ ಅಮೆರಿಕ. ಗಂಡು ಬೀರಿಯರನ್ನು ಕಂಡು ದಿಗಿಲುಗೊಂಡ ಗಂಡಸರು, ಗಂಡು ಗಂಡಿನೊಡನೆ ಮದುವೆ, ಹೆಣ್ಣು ಹೆಣ್ಣಿನೊಡನೆ, ಗಂಡು ತಾನು ಹೆಣ್ಣಾಗಲು ನಡೆಯುತ್ತಿತ್ತು ಶಸ್ತ್ರಕ್ರಿಯೆ, ಹೆಣ್ಣು ತಾನು ಗಂಡಾಗಲು ಕೃತಕ ಶಿಷ್ಟ ಸಿದ್ಧತೆ, ಮದುವೆಯ ಅಭದ್ರತೆ, ಅಸೀಮ ಸ್ವಾತಂತ್ರ್ಯಕ್ಕಾಗಿ ಅಮೆರಿಕನರ ಸಿದ್ಧತೆ, ನಾನು ಕಂಡ ಅಮೆರಿಕ. ಕರಿಬಿಳಿಯರ ಮಿಶ್ರಣಕ್ಕೆ ತಿಣುಕುತ್ತಿತ್ತು ಅಮೆರಿಕ, ಒಡೆಯುತ್ತಿದ್ದ ಕುಟುಂಬದಲ್ಲಿ, ಕಾನೂನಿನ ಶೂಲದಲ್ಲಿ ನೋಯುತ್ತಿತ್ತು, ನರಳುತ್ತಿತ್ತು, ನಿದ್ರೆಗಳಿಗೆ ನುಂಗುತ್ತಿತ್ತು, ಬಿಯರು ವೈನು ವಿಸ್ಕಿಯಲ್ಲಿ ತನ್ನ ತಾನೇ ಮರೆಯುತ್ತಿತ್ತು, ಎದ್ದೊಡನೆಯೇ ಕಾಯುತ್ತಿತ್ತು ಮನೋವೈದ್ಯ ಕೊಟ್ಟ ಸಮಯ, ನಾನು ಕಂಡ ಅಮೆರಿಕ. ಅಜ್ಜ ಅಜ್ಜಿಯರನ್ನು ಒಯ್ದು ವೃದ್ಧ ಗೃಹಕ್ಕೆ ಸೇರಿಸಿತ್ತು, ಮೊಮ್ಮಕ್ಕಳ ದೂರ ದೂರ ಒಯ್ಯುತ್ತಿತ್ತು ಅಮೆರಿಕ. ಸ್ವಾತಂತ್ರ್ಯದ ಸಾಣೆಯಲ್ಲಿ ಸ್ವಾರ್ಥವನ್ನು ಹರಿತ ಮಾಡಿ ಮಕ್ಕಳ ಸುಖ ಕೊಯ್ಯುತ್ತಿತ್ತು, ನಾನು ಕಂಡ ಅಮೆರಿಕ. ಸೋಲೆಂದರೆ ದುಸ್ವಪ್ನದ ಒತ್ತುಗಕ್ಕೆ ಬೆಚ್ಚುವವರು, ಟಿವಿ ಕೊಡುವ ಆದರ್ಶದ ಬಣ್ಣಗಳೇ ಕಣ್ಣು ತುಂಬಿ ಫ್ಯಾಷನ್ನಿನ ಗತ್ತಿನಲ್ಲಿ ಮತ್ತಿನಲ್ಲಿ ನಡೆಯುವವರು ಒಂದು ರೀತಿ ಮುಗ್ಧರು ಅಥವಾ ಅಪ್ರಬುದ್ಧರು, ಜಾಹೀರಾತು ಸ್ಲೋಗನ್ನಿನ ಬೆಂಕಿಯಲ್ಲಿ ದಗ್ಧರು, ನಾನು ಕಂಡ ಅಮೆರಿಕ. ಒಂದು ಕಡೆಗೆ ಸರ್ವರಾಷ್ಟ್ರ ಸ್ವಾತಂತ್ರ್ಯದ ಘೋಷಣೆ, ಉದಯೋನ್ಮುಖ ರಾಷ್ಟ್ರಗಳಿಗೆ ಸಾಲದಿಂದ ಪೋಷಣೆ, ಸಾಲದ ಬೆನ್ನಲ್ಲೇ ಉಂಟು ಭಾರಿ ಗೂಢ ಸೂತ್ರ, ಎಲ್ಲದಕ್ಕೂ ಮೊದಲಿಗರು ಅಮೆರಿಕನರು ಮಾತ್ರ, ಗೋರಿವರೆಗೂ ವಯಸ್ಸಂಧಿ ಕಾಲದಲ್ಲಿ ನಡೆಯುವವರು, ನಾನು ಕಂಡ ಅಮೆರಿಕ. ಹಿಮದ ಹಗಲು ಹಿಮದ ರಾತ್ರಿ ಬಿಳಿಯ ಕೊರತೆದಲ್ಲಿ ಕೇಳಿಸಿತೆ ಅಥವಾ ಭ್ರಮೆಯೇ ಕುಹು ಕುಹು ಕೋಗಿಲೆ, ಕನಸು ಅಥವಾ ವಾಸ್ತವವೋ ನಾ ಕೇಳಿದ ಕೋಗಿಲೆ, ಖಂಡಿತ ತೆರವುದೆಂದು ಅಸೀಮ ಸುಖದ ಬಾಗಿಲೇ ಕೂಗುತ್ತಿತ್ತೆ ನನ್ನ ಭ್ರಮೆಯ ಕುಹು ಕುಹು ಕೋಗಿಲೆ. ಕೇಳು ಇಲ್ಲಿ ಅಮೆರಿಕ, ನಾನು ಕಂಡ ಅಮೆರಿಕ. ನಾನು ಬಂದೆ ಹುಡುಕಿಕೊಂಡು ಎಮರ್ಸನ್ನ ನಾಡಿಗೆ, ಮೆಲ್ವಿಲ್ನ ವಿಟ್ಮನ್ನ ಆದರ್ಶದ ಬೀಡಿಗೆ. ಇತ್ತು ನಿಜ ಚಳಿಯ ದಿವಸ ನಾನು ಬಂದ ಸಮಯ, ಬೇರಿನಲ್ಲೇ ಇತ್ತೋ ಏನು ಎಮರ್ಸನ್ನ ಗೆಳಿಕೆ, ನಾಳೆ ಒಡೆಯಬಹುದೋ ಏನೋ ಅಂಥ ನೂರು ಮೊಳಕೆ. ನಾನು ಅಮೆರಿಕಕ್ಕೆ ಹೋದಾಗ ಕನ್ನಡ ಭಾಷೆಯಿಂದ, ನನ್ನ ಹೆಂಡತಿ ಮಕ್ಕಳಿಂದ, ಭಾರತದಿಂದ ದೂರವಾಗಿದ್ದೇನೆ ಅನಿಸಿತು. ಬಹುಶಃ ನನಗೆ ದಾಂಪತ್ಯದ ಬಗ್ಗೆ ಹೆಚ್ಚು ನಂಬಿಕೆ ಹುಟ್ಟಿದ್ದೂ ಸಹ ಆ ಕಾರಣವೇ ಆಗಿತ್ತೋ ಏನೋ. ಆ ಒಂದು ಮನಸ್ಥಿತಿಯಲ್ಲಿ ನನ್ನ ಹೆಂಡತಿಗೆ ಒಂದು ಕವಿತೆಯನ್ನು ಬರೆದೆ, ಎಲ್ಲಿ ಹೋದುವೆ ಆ ದಿನ ಅಂತ. ಈಗ ಕವಿತೆ ಎಲ್ಲಿ ಹೋದುವೆ ಆ ದಿನ. ಎಲ್ಲಿ ಹೋದುವೆ ಆ ದಿನ ಸಖಿ, ಮತ್ತೆ ಬರುವವೇ ಆ ದಿನ. ಮುಗಿಲ ಮೇಲೆ ನಡೆದಾಡಿದ ದಿನ, ಬಿಸಿಲು ಸುಡದ ದಿನ, ಚಳಿ ತಾಗದ ದಿನ, ನೆಲಬಾನಿನ ಮಳೆ ಬಿಲ್ಲ ಗೆಳೆತನ, ನನ್ನ ನಿನ್ನ ತನ ಕಳೆದ ತತ್ಕ್ಷಣವೇ ನಾವು ಎನ್ನುವುದ ಕಲಿಸಿದಂಥ ದಿನ. ಎಲ್ಲಿ ಹೋದುವೆ ಆ ದಿನ. ಕಾರಣವಿಲ್ಲದೆ ನಗುತ್ತಲಿದ್ದ ದಿನ, ಲಜ್ಜ ಮೈ ಮರೆತು ಬೆವತು ಹೋದ ದಿನ, ಪ್ರೀತಿಯ ದೀಪವು ಹೊತ್ತಿಕೊಂಡ ದಿನ, ಚಳಿಯ ಸವತಿಯಲು ನೀನು ಕಂಡ ದಿನ, ಕಾಲ ದೇಶಗಳು ಮರೆತು ಹೋದ ದಿನ. ಎಲ್ಲಿ ಹೋದುವೆ ಆ ದಿನ. ನರಗಳ ಬಿಗಿತಕ್ಕೆ ಮುಲುಕಾಡಿದ ದಿನ,
ಸುಗ್ಗಿ ಮನೆಯೊಳಗೆ ನುಗ್ಗಿ ಬಂದ ದಿನ, ಸುಖಕ್ಕೂ ನೋವಿಗೂ ಸಖ್ಯವಾದ ದಿನ, ನವಿರು ನವಿರಿಗೂ ವಿದ್ಯುತ್ತಿನ ದಿನ, ಎಲ್ಲಿ ಹೋದುವೆ ಆ ದಿನ? ದುಂದುಗಾರಿಕೆಯ ದಿನ, ಉತ್ಪ್ರೇಕ್ಷೆಯ ದಿನ, ಶ್ರೀಮಂತಿಕೆಯನ್ನು ಸೂರಾಡಿದ ದಿನ, ಕಾಮನ ಬಿಲ್ಲಿನ ಡುಬ್ಬವನೇರಿ ಮುಗಿಲ ಬಣ್ಣಗಳ ಹೋಳಿಯ ನಾಡಿ ಜಾಗೃತ ಸುಪ್ತ ಸುಷುಪ್ತಿಯಾಚೆಗೆ ಅರಿವಿನ ಮೆರೆಯ ದಾಟಿ ಹೋದ ದಿನ, ಎಲ್ಲಿ ಹೋದರೂ ಆ ದಿನ ಸಖಿ ಮತ್ತೆ ಬರುವವೇ ಆ ದಿನ. ದಾಂಪತ್ಯದ ಬಗ್ಗೆ ಬೇಂದ್ರೆಯವರು ಸಖಿಗೇತ ಎನ್ನುವ ಆತ್ಮವೃತ್ತಾಂತವನ್ನು ಬರೆದರು. ಕನ್ನಡದಲ್ಲಿ ದಾಂಪತ್ಯದ ಬಗ್ಗೆ ತುಂಬ ಯೋಚಿಸಿದ ಮೊದಲ ಕವಿ ಬೇಂದ್ರೆ ಅನಿಸುತ್ತೆ. ನಾನು ದಾಂಪತ್ಯದ ಬಗ್ಗೆ ಬರೆದ ಒಂದು ಜನಪ್ರಿಯ ಕವಿತೆ ಹೀಗಿದೆ, ಅದರ ಹೆಸರು ಜೋಗಿ. ಈಗ ಕವಿತೆ ಜೋಗಿ. ಒಂದು ದಿವಸ ನಮ್ಮೂರಿನ ವೆಂಕಪ್ಪನ ಮಗಳು ಸೀತೆ ಇದ್ದಕ್ಕಿದ್ದ ಹಾಗೆ ಎದ್ದು ರಾತ್ರಿ ಹೊರಟಳು. ಗೂಗೆ ಕೂಗುವ ಹೊತ್ತಿನಲ್ಲಿ ಅಂಗಳಕ್ಕೆ ಒಬ್ಬ ಜೋಗಿ ಹೆಸರು ಹಿಡಿದು ಕರೆದನಂತೆ ಹೊರಟೆ ಬಿಟ್ಟಳು. ನಕ್ಷತ್ರದ ಬೆಳಕಿನಲ್ಲಿ ಚೌತಿ ಚಂದ್ರ ನಕ್ಕನಂತೆ ತಿರುಗಿ ನಕ್ಕು ಸೀತೆ ಅವನ ಬಾರ ಎಂದಳು. ಬಲಗೈಯನ್ನು ಜೋಗಿ ಹಿಡಿದ, ಎಡಗೈಯನ್ನು ಚಂದ್ರ ಹಿಡಿದ, ಕೈ ಬೀಸುತ್ತಾ ಅವರ ಜೊತೆಗೆ ಸೀತೆ ನಡೆದಳು. ನೆಡುವ ಹಾಗೆ ಕಂಡರಷ್ಟೇ ನೆಲವ ಬಿಟ್ಟು ನಡೆದಿದ್ದರು. ಆರು ಕಾಲ ಆರು ಕೈಯ ಒಂದೇ ಜೀವರು. ಮೂರು ಮುಖಗಳಿದ್ದರೇನು, ಆರು ಕಣ್ಣು ಇದ್ದರೇನು, ಎದೆಯ ಕಣ್ಣು ತೆರೆದಿದ್ದಳು ಆ ಮಹಾನುಭಾವಳು. ಕಾಡಿನಲ್ಲಿ ಹುಲಿಯೊಬ್ಬರ ದೂರದಲ್ಲಿ ಕೇಳಿತಂತೆ ಜೋಗಿಯ ಕೈ ಅಮುಕಿ ಹಿಡಿದು ಸೀತೆ ನಡೆದಳು. ಕಾಡಿನಲ್ಲಿ ಹುಲಿಯೊಬ್ಬರ ದೂರದಲ್ಲಿ ಕೇಳಿತಂತೆ ಜೋಗಿಯ ಕೈ ಅಮುಕಿ ಹಿಡಿದು ಸೀತೆ ನಡೆದಳು. ಬೆಟ್ಟ ಹತ್ತಿ ಇಳಿದ ಮೇಲೆ ತುಂಗಾ ನದಿಯ ತೀರದಲ್ಲಿ ಜೋಗಿ ಚಂದ್ರ ತರಗೆಲೆಗಳ ಹಾಸಿಬಿಟ್ಟರು. ತರಗೆಲೆಗಳ ಹಾಸಿ ಬಿಟ್ಟು ಮರದ ತುಂಡು ದಿಂಬು ಮಾಡಿ ಚಂದ್ರ ಜೋಗಿ ಮೈಚಲುತ್ತ ಬಾರೆ ಎಂದರು. ಸೀತೆ ನಾಚಿ ನದಿಯ ನೋಡಿ ಕಣ್ಣು ಮುಚ್ಚೆಯ ತಾಯಿ ಎನ್ನಲು ತುಂಗಾ ನದಿ ಬೆಟ್ಟದಾಚೆ ಮಾಯವಾದಳು. ನಕ್ಷತ್ರದ ಬೆಳಕಿನಲ್ಲಿ ಸೀತೆ ಮೈಯ ಮರೆತಳಂತೆ ಸೂರ್ಯದೇವ ಕರೆದಾಗಲೇ ಅವಳಿಗೆಚ್ಚರ. ದೂರದಲ್ಲಿ ಜೋಗಿ ಚಂದ್ರ ಹೋಗುವುದನ್ನು ಕಂಡಳಂತೆ ಕೂಗಿ ಕೂಗಿ ಕರೆದಳಂತೆ ಬರೋ ಹುಚ್ಚರ. ಗೂಗೆ ಕೂಗುವ ಹೊತ್ತಿನಲ್ಲಿ ಅಂಗಳಕ್ಕೆ ಅದೇ ಜೋಗಿ ಬಂದೆ ಬರುವನೆಂದು ಸೀತೆ ಕಾಯುತ್ತಿದ್ದಳು. ನಕ್ಷತ್ರದ ಬೆಳಕಿನಲ್ಲಿ ಚವತಿ ಚಂದ್ರ ನಗುತ್ತಿದ್ದ, ಸೀತೆ ತಲೆಯನೆತ್ತಿ ಅವನ ನೋಡುತ್ತಿದ್ದಳು. ಇದು ಎಲ್ಲ ನಿಜವೇ ಸೀತೆ ಎಂದು ನಾನು ಕೇಳುತ್ತಿದ್ದೆ. ಎಷ್ಟೋ ದಿವಸ ಆದ ಮೇಲೆ ನಿಜವೇ ಅಂದಳು. ಮೊದಲು ನನ್ನ ನೋಡಿದಾಗ ಜೋಗಿ ಹಾಗೆ ಕಂಡೆನಂತೆ, ಚಂದ್ರನಂತೆ ನಕ್ಕೆನಂತೆ ಮದುವೆಯಾದಳು. ಬೇಂದ್ರೆ ಹೆಸರು ಆಗಲೇ ಹೇಳಿದೆ. ಬೇಂದ್ರೆಯವರು ಬಗ್ಗೆ ನಾನು ಸಂಶೋಧನಾ ಪ್ರಬಂಧ ಬರೆದದ್ದನ್ನು ಹೇಳಿದೆ. ಬೇಂದ್ರೆಯವರನ್ನು ನಾನು ಸಾಕಷ್ಟು ಕಲ್ತಿದ್ದೀನಿ. ಅವರು ಬೇರೆ ಕವಿಗಳು ಸಹ ಕಲಿಸಿದ್ದಾರೆ. ಅವರು ತೀರಿಕೊಂಡಾಗ ನಾನೊಂದು ಕವಿತೆಯನ್ನು ಬರೆದೆ. ಈ ಕವಿತೆ ನಾನು ಬೇಂದ್ರೆಯವರಿಗೆ ಹೇಳಿರೋದು. ಇಲ್ಲೇ ಇದ್ದವರು, ಇಲ್ಲೇ ಇದ್ದವರು ನಮ್ಮ ಜೊತೆಯಲ್ಲಿ ಮಾತು ಮಾತು ಮತಿಸಿ, ಇಲ್ಲದಿದ್ದರೂ ಇದ್ದ ಹಾಗೆ ಇದೆ ನಿಮ್ಮ ಮಾತು ಧ್ವನಿಸಿ, ನಿಮ್ಮ ಮಾತಿಗಿನ್ನೂ ಕೂಡ ಓ ಗೊಡುತ್ತೆ ಹೋ ಹೃದಯ, ಓ ಎಲ್ಲ ಕೂಡಿ ಓಂಕಾರವಾಗಿ ಮರುತ್ತೇವೆ ನಿಮ್ಮ ಧ್ವನಿಯ. ನಿಮ್ಮ ಮಾತಿನಲ್ಲಿ ಬೆಳಕು ಹರಿದರೂ ಬೆಳಗಿದಲ್ಲ ಎಂದು, ಬಂಗಾರ ನೀರ ಕಡಲಾಚೆಯಲ್ಲಿ ಇನ್ನೊಂದು ಬೆಳಗು ಎಂದು, ಹೌದೆಂದು ನಾವು ಕಾಯುತ್ತಲಿರಲು ನೀವೀಗ ಹೊರಟುದಲ್ಲಿ, ಮಾತು ಮಾತಿನಲ್ಲಿ ಮಿಂಚುತ್ತಿದ್ದವರು ಸೇರಿದರ ಮಿಂಚಿನಲ್ಲಿ, ಮಾತು ಬಿತ್ತಿದಿರಿ, ಮಾತು ಬೆಳೆಸಿದಿರಿ, ಸಸಿಯಾಯಿತು ನಮ್ಮ ಎದುರು, ಮಾತು ಗಿಡವಾಯಿತು, ಮಾತು ಮರವಾಯಿತು, ಫಲವಾಯಿತು ಎಂಥ ಚದುರು. ಐದು ಇಂದ್ರಿಯವ ಪ್ರತಿಭೆ ಕೈಯಲ್ಲಿ ಕೊಟ್ಟದ್ದು ನಿಮ್ಮ ಮೋಜು, ಐದು ಇಂದ್ರಿಯವ ಪ್ರತಿಭೆ ಕೈಯಲ್ಲಿ ಕೊಟ್ಟದ್ದು ನಿಮ್ಮ ಮೋಜು, ಬುದ್ಧಿ ಒಮ್ಮೊಮ್ಮೆ ಗಸ್ತು ಕೊಟ್ಟಾಗ ಸಂಗತ್ಯವಿರದ ಗೋಜು. ಕೆಲವೊಮ್ಮೆ ಮಾತು ಮೇಲೆಲ್ಲ ನಾರು, ಎಳುನೀರು ಉಂಟು ಒಳಗೆ, ಒಮ್ಮೊಮ್ಮೆ ಮಾತು ಬರೀ ಕಲ್ಲು ಮಣ್ಣು ಬಂಗಾರ ಕಲ್ಲಿನೊಳಗೆ, ಮತ್ತೊಮ್ಮೆ ಮಾತು ಚಿಮ್ಮಿತ್ತು ನೋಡ ಬಾನೆಲ್ಲ ಜುಮ್ಮು ಜುಮ್ಮು. ಈ ಕವಿಯ ಎದುರು ಯಾ ಕವಿಯೇ ಬರಲಿ, ಇಳಿದೀತು ಅವನ ಹಮ್ಮು. ಇಂದ್ರಜಾಲದವ ಹಿಡಿದು ಕನ್ನಡವ ಕನ್ನಡಿಯ ಮಾಡಿಕೊಂಡು, ಐದು ತಾಯಿಯರ ಕಂದನ್ನಾಗಿ ತಿರುಗಿ ನೋಡಿಕೊಂಡು, ನಮಗೆ ತಿರುಗಿಸಿದ ಆ ಗಾಜಿನಲ್ಲಿ ಹದಿನಾಲ್ಕು ಲೋಕವಿತ್ತು, ಹಾಡಿ ಕುಣಿಯುತ್ತ ನೀವು ಬಿಂಬಿಸಿದ ಸುಖ ಅಲ್ಲಿ, ಹಾಡಿ ಕುಣಿಯುತ್ತ ನೀವು ಮತ್ತೆ ಹಾಡಿ ಕುಣಿಯುತ್ತ ನೀವು ಚಿಮ್ಮಿಸಿದ ಸುಖ ಅಲ್ಲಿ ಬಿಂಬಿಸಿತ್ತು.
ನಮಗೆ ತಿರುಗಿಸಿದ ಗಾಜಿನಲ್ಲಿ 14 ಲೋಕವಿತ್ತು. ಹಾಡಿ ಕುಣಿಯುತ್ತ ನೀವು ಚಿಮ್ಮಿಸಿದ ಸುಖ ಅಲ್ಲಿ ಬಿಂಬಿಸಿತ್ತು. ನಾಡಿನಲ್ಲಿ ಮನೆ ಮಾತು ಆದವರು ರಸ ಗಂಗೆಯನ್ನೇ ಹರಿಸಿ ಹೋದ ಕಡೆ ಹಾಡಿ ಬಂದವರು ಜನ ಮನದ ಕಣ್ಣು ತೆರೆಸಿ ಮೊನ್ನ ದೋಣಿಯಲ್ಲಿ ಭವದ ಸಾಗರವ ನೀಸ ಹೊರಟ ಧೀರ ನಿಮ್ಮ ದೋಣಿ ಕಣ್ಮಾಯವಾಗಿ ಭಣಭಣ ನಮ್ಮ ತೀರ. ಬೇಂದ್ರೆಯವರ ಪ್ರಭಾವದಲ್ಲಿ ಸಿಕ್ಕು ನಾನು ವೇದ ಉಪನಿಷತ್ತು ಗೃಹ್ಯಸೂತ್ರ ಸ್ಮೃತಿಗಳು ಮೊದಲಾದವನ್ನು ಓದಿದೆ. ನಾನೊಂದು ಹೊಸ ರೀತಿಯಾದ ಕಾವ್ಯವನ್ನು ಬರೆಯಬಹುದು ಅನಿಸಿತು. ಪಂಚಭೂತಗಳು ಅನ್ನುವ ಕಾವ್ಯವನ್ನು ಹೋದ ವರ್ಷ 2000 ಇಸ್ವಿಯಲ್ಲಿ ಬರೆದು ಮುಗಿಸಿದೆ. ಅದರಲ್ಲಿ ಅನೇಕ ಹೊಸ ರೀತಿಯ ಕಾಣಿಕೆಗಳಿದ್ದಾವೆ. ಮುಖ್ಯವಾಗಿ ಗಂಡು ಹೆಣ್ಣನ್ನು, ಹೆಣ್ಣು ಗಂಡನ್ನು ಹೇಗೆ ನೋಡಬೇಕು, ಸೃಷ್ಟಿಯ ಜೊತೆಗೆ ನಮ್ಮ ಸಂಬಂಧ ಎಂಥದು ಅನ್ನುವುದನ್ನು ಆ ಕಾವ್ಯ ತೋರಿಸುತ್ತೆ. ಅದರಲ್ಲಿ ಪತ್ನಿ ಪೂಜೆ ಮತ್ತು ಪತಿ ಪೂಜೆ ಎನ್ನುವ ಭಾಗಗಳಿದ್ದಾವೆ. ಸಾಮಾನ್ಯ ಓದುಗರಿಗೂ ಈ ಕಾವ್ಯ ಅರ್ಥವಾಗುತ್ತೆ. ಇದನ್ನು ಒಂದು ರೀತಿಯಲ್ಲಿ ಈ ತುದಿಯಿಂದ ಆ ತುದಿವರೆಗೂ ಓದಬೇಕು. ನನ್ನ ಸ್ನೇಹಿತರೊಬ್ಬರು ಕಾಗದ ಬರೆದರು, ಇದು ಪ್ರತಿಯೊಮ್ಮೆ ಮನೆಯಲ್ಲೂ ಸಹ ಪಾರಾಯಣ ಮಾಡಬೇಕಾದಂತಹ ಋಷಿ ಕಾವ್ಯ ಅಂತ ಹೇಳಿದನ್ನು ಕರೆದರು. ಇದರ ಒಂದು ಭಾಗವನ್ನು ಓದ್ತೀನಿ. ಇದರ ಮೂಲಕ ನನ್ನ ಪರಿಚಯ ನಿಮಗೆ ಮತ್ತು ನಿಮ್ಮ ಪರಿಚಯ ನಿಮಗೆ ಆಗತ್ತೆ ಅನಿಸುತ್ತೆ. ಈಗ ನಾನು ಎನ್ನುವ ಒಂದು ಸರ್ಗ ಪಂಚಭೂತಗಳು ಕಾವ್ಯದಿಂದ. ಪ್ರಕೃತಿಯಿಂದ ಮಹತ್ ಹುಟ್ಟಿ ಮಹತ್ತಿಂದ ಅಹಂಕಾರ, ಅಹಂಕಾರದಿಂದ ಬಂದ ಷೋಡಶಕದ ಹೊರಗೆ ಬಂದ ತನ್ಮಾತ್ರೆಗಳು 5 ಪಂಚಭೂತವಾದವನು ಅವನೇ ನಾನು. ಶ್ರೋತ್ರ ಚಕ್ಷು ನಾಸಿಕ ಚರ್ಮ ಮತ್ತು ನಾಲಿಗೆ, ಜ್ಞಾನೇಂದ್ರಿಯ 5 ಅವನು ಅವಳು ಅದು ಇದು ಎಂದು ಇತರ ಕಾಣುವವನು. ಅನ್ನ ಪ್ರಾಣ ಮನಸ್ಸುಗಳ ವಿಜ್ಞಾನದ ಆನಂದದ ಪಂಚಕೋಶ ಪಡೆದವನು. ಪಂಚ ಪ್ರಾಣ ಚಲನೆಯಿಂದ ವಾಕ್ಕು ಪಾಣಿ ಪಾದ ಪಾಯು ಮತ್ತು ಉಪಸ್ಥದಿಂದ ಕರ್ಮಕಾರನು ಅವನೇ ನಾನು. ಪುರುಷ ನಾನು ಅಗ್ನಿಯಾಗಿ ನನ್ನ ಮುಖವು ಸಮಿತ್ತಾಗಿ ಪ್ರಾಣವೇ ಧೂಮವಾಗಿ ವಾಕ್ಕು ಜ್ವಾಲೆಯಾಗಿ ಕಣ್ಣುಗಳೇ ಕೆಂಡವಾಗಿ ಕಿವಿಗಳೇ ಕಿಡಿಗಳಾಗಿ ಅನ್ನ ಯಜ್ಞ ಮಾಡಲಿಕ್ಕೆ ಸುರರು ಹಾದಿ ಕಂಡುಕೊಂಡ ಯಜ್ಞಕುಂಡ ನಾನು. ಸ್ತ್ರೀ ನನಗೆ ಅಗ್ನಿಯಾಗಿ ಅವಳ ಉಪಸ್ಥ ಸಮಿತ್ತಾಗಿ ಅವಳ ರೋಮ ಧೂಮವಾಗಿ ಸಂಗಮವೇ ಕಿಡಿಯಾಗಿ ಸಂಗಮವೇ ಕೆಂಡವಾಗಿ ಆನಂದವೇ ಕಿಡಿಯಾಗಿ ರೇತಸ್ಸೇ ಹೋಮವಾದ ಯಜಮಾನನು ನಾನು. ಅಗ್ನಿ ನನ್ನ ವಾಕ್ಕಾಗಿ ವಾಯು ನನ್ನ ಘ್ರಾಣವಾಗಿ ದಿಕ್ಕು ನನ್ನ ಕಿವಿಗಳಾಗಿ ಔಷಧಿಗಳು ರೋಮವಾಗಿ ಚಂದ್ರಮ ಮನಸ್ಸಾಗಿ ಮೃತ್ಯು ನನ್ನ ನಾಭಿ ಹೊಕ್ಕು ನೀರು ನನ್ನ ಶಿಷ್ಣ ಹೊಕ್ಕು ಮನುವಾದನು ನಾನು. ಸರ್ವಶಬ್ದ ವಾಚತ್ವವ ಧಾತುಗೊಂಡೆ ನಾನು. ನಾನು ನೀನು ಅವನು ಅವಳು ಅದು ಇದು ಬ್ರಹ್ಮವೆಂದು ಪ್ರತಿಯೊಂದೂ ಶಬ್ದವು ಅವನಿಗೆ ಸಂಕೇತವೆಂದು ಅರಿವಿನಲ್ಲಿ ಅರಳಿ ನಿಂತ ಶಬ್ದವೃಕ್ಷ ನಾನು. ಆಹ 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 ನಾನು ಅನ್ನ, ನಾನು ಅನ್ನ ಅನ್ನದನು ನಾನು. ತನ್ನಲ್ಲಿಯೇ ತತ್ ಏತತ್ ಅದು ಇದು ಎಲ್ಲ ಇರುವ ಅನ್ನ ತಿನಿಸಿ ತೃಪ್ತಿ ಪಡುವ ಅನ್ನದಲ್ಲಿ ಸೇರಿ ಹೋಗಿ ಮತ್ತೆ ಅನ್ನವಾಗಿ ಬರುವ ಅನ್ನದನು ನಾನು. ಆಹ 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 ಸರ್ ಹೇಳಿ. ತಮ್ಮ ಮೇಲೆ ಎಂ.ಎನ್. ರಾಯರವರ ಪ್ರಭಾವ ಆದ ಒಂದು ಘಟನೆ ಅಥವಾ ಆ ಒಂದು ಸನ್ನಿವೇಶ, ತಾವು NBT ಚೇರ್ಮನ್ ಆದಂಥ ಒಂದು ಅದಕ್ಕೆ ಒಂದು ಸಂಬಂಧವನ್ನು ತಾವು ತುಂಬ ಚೆನ್ನಾಗಿ ಹೇಳಿದಿರಿ. ಅದನ್ನು ತಮ್ಮ ಬಾಯಿಂದಲೇ ಕೇಳಿದ್ರು. ನಾನು 1960 ಬೊಂಬಾಯಿಯ ಒಂದು ಕಾಲೇಜಿನಲ್ಲಿ ಲೆಕ್ಚರರ್ ಆಗಿ ಹೋಗಿದ್ದೆ. ಅಲ್ಲಿ ಶಿವನಾರಾಯಣ್ ರೇ ಅಂತ ಇದ್ದರು ಪ್ರೊಫೆಸರ್, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್. ಅವರು MN ರಾಯ್ ಜೊತೆಯಲ್ಲಿದ್ದರು. ಈ MN ರಾಯ್, ಮನಬೇಂದ್ರನಾಥ್ ರಾಯ್, ಭಾರತದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಶುರು ಮಾಡಿದವರು, ಚೀನಾದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ, ಮೆಕ್ಸಿಕೋದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಮಾಡಿದವರು, ಸ್ಟ್ಯಾಲಿನ್ ಅವ್ರ ಜೊತೆಗೆಲ್ಲ ಇದ್ದವರು, ಭಾರಿ ದೊಡ್ಡ ಕಮ್ಯುನಿಸ್ಟ್. ಆದರೆ ಅವರಿಗೆ ಬರ್ತಾ ಬರ್ತಾ ಕಮ್ಯುನಿಸಮ್ನಲ್ಲೇ ಒಂದು ರೀತಿಯಾದ ನಂಬಿಕೆ ಹೊರಟು ಹೋಗಿ, ಆದರೆ ಈ ಏನು ಬಡವರಿಗೆ ಉದ್ಧಾರ ಮಾಡಬೇಕು, ಎಲ್ಲರೂ ಒಂದು ಈ ಥರದ ಕೆಲವು ಬಿಟ್ಟರೆ ಶೋಷಣೆ ಇರಕೂಡ್ದು, ಆ ಥರದ ಒಂದೆರಡು ಮೂಲಭೂತವಾದ ನಂಬಿಕೆಗಳನ್ನು ಬಿಟ್ಟರೆ ಈ ಕಮ್ಯುನಿಸಮ್ ಒಂದು ರೀತಿಯಾದ ಸರ್ವಾಧಿಕಾರತ್ವವನ್ನು ಪಡ್ಕೊಂಡು ಒಂದು ದಬ್ಬಾಳಿಕೆ ಎಲ್ಲ ನಡೆಸ್ತಾ ಇತ್ತಲ್ಲ, ಆ ರೀತಿಯಾದ ಇದು ಬೇಡ ಅಂಥೇಳಿ
ಅವರೇ ಒಂದು ರ್ಯಾಡಿಕಲ್ ಹ್ಯೂಮನಿಸ್ಟ್ ಪಾರ್ಟಿ ಅಂತೇಳಿ ಶುರು ಮಾಡಿದರು. ಅವ್ರಿಗೆ ಎಷ್ಟು ತುಂಬ ಓದಿದ ಬುದ್ಧಿವಂತ ವ್ಯಕ್ತಿ, ಎಮ್ ಎ ಡಿಗ್ರಿ ಆ ಥರದಲ್ಲಿ ಡಿಗ್ರಿ ತೊಗೊಂಡಿರಲಿಲ್ಲ, ಆದರೆ ತುಂಬ ಓದಿದವರು. ಆಮೇಲೆ ಅವರು ಗಾಂಧಿ ಜೊತೆಗೆ, ಗಾಂಧಿ ನೆಹರು ಇವರೆಲ್ಲರ ಜೊತೆಗೆ ಇದ್ದವರು, ಒಂದು ರೀತಿಯಾಗಿ ಅವರಿಂದ ಬೇರೆಯಾಗಿ ಅವ್ರ ಜೊತೆ ಜಗಳ ಆಡ್ಕೊಂಡಿದ್ದವರು. ಈ ಎಮ್ ಎನ್ ರಾಯ್ ಎಲ್ಲ ಇಲ್ಲಿಗೂ ಇಡೀ ದೇಶದುದ್ದಕ್ಕೆ ಹೋಗಿದ್ದರು. ಅವರು ಎಲ್ಲೆಲ್ಲಿ ಹೋದರೂ ಸಹ ಆಗಿನ ಕಾಲದ ಬುದ್ಧಿವಂತ ಜನ ಅವರು ಬೆನ್ನತ್ತಿದ್ದರು. ಇಲ್ಲಿ ನೌದಗಿ ಅಂತನೇನೊಬ್ಬರು ಜಡ್ಜ್ ಆದವರು, ಆಮೇಲೆ ಬೊಮ್ಮಾಯಿಯವರು, ಯಶವಂತ ಚಿತ್ತಾಲ್ ಮತ್ತು ಯಶವಂತ ಚಿತ್ತಾಲ್ ಅಣ್ಣ ದಾಮೋದರ ಚಿತ್ತಾಲ್ ಅಂತ ಇದ್ದರು ಅವರು, ಶಾಂತಿನಾಥ್ ದೇಸಾಯಿ, ಹೀಗೆ ಅನೇಕ ಜನ ಈ ಕರ್ನಾಟಕದ ಬುದ್ಧಿವಂತರು. ಆಮೇಲೆ ಜಸ್ಟಿಸ್ ತಾರ್ಕುಂಡೆ ಅಂಥವರೆಲ್ಲ ಎಮ್ ಎನ್ ರಾಯ್ ಜೊತೆಗಿದ್ದರು. ಸೊ ಅವರ ಜೊತೆಗಿದ್ದ ಶಿವನಾರಾಯಣರೇ ಬೊಂಬಾಯಿನಲ್ಲಿದ್ದರು. ಆವಾಗ ನಾನು ಎಮ್ ಎನ್ ರಾಯ್ ಪುಸ್ತಕಗಳನ್ನೆಲ್ಲ ಓದಿದೆ. ಎಮ್ ಎನ್ ರಾಯ್ ರೀತಿಗಳಿಗೆ ವಿಚಾರ ಮಾಡಲಿಕ್ಕೆ ಹೋಗಿ ನಾನು ಪಕ್ಕ ವಿಚಾರವಾದಿ ಅದೆ, ಒಂದು ರೀತಿ ನಾಸ್ತಿಕನಾಗಿದ್ದೆ. ಆಮೇಲೆ ಬರ್ತಾ ಬರ್ತಾ ನನಗೊಂದು ಈಗ ಒಂದು ರೀತಿಯಾದ ಆಸ್ತಿಕತೆ ಇದೆ. ಈ ಆಸ್ತಿಕತೆ ಅಂತಂದರೆ ದೇವಸ್ಥಾನಕ್ಕೆ ಹೋಗುವ ಪೂಜೆ ಮಾಡುವ ರೀತಿಯಾದ ಆಸ್ತಿಕತೆ ಇಲ್ಲ, ಆ ಥರದ್ದಲ್ಲ. ಎಲ್ಲೋ ಒಂದು ದೊಡ್ಡ ಶಕ್ತಿ ಹೊಂದಿದೆ, ನಮ್ಮನ್ನೆಲ್ಲ ಮೀರಿದ ಒಂದು ಶಕ್ತಿ ಇದೆ, ಆ ಶಕ್ತಿನ ತಿಳ್ಕೋಬೇಕು ಅನ್ನುವ ರೀತಿಯಾದ ಆ ಥರದ ಶಕ್ತಿಯ ಬಗ್ಗೆ ಇರುವ ಒಂದು ಆಸ್ತಿಕತೆ ಈಗಿರೋದು. ಸೊ ಹೀಗೆ ಎಮ್ ಎನ್ ರಾಯ್ ನನ್ನ ಪ್ರಭಾವದಲ್ಲಿ ಬಂದಿದ್ದರಿಂದ ಈಗೊಂದು 10-12 ವರ್ಷದ ಹಿಂದೆ ಇಲ್ಲಿ ಎಮ್ ಎನ್ ರಾಯ್ ಸೆಂಟಿನರಿ ಸೆಲೆಬ್ರೇಷನ್ಸ್, ಶತಮಾನೋತ್ಸವ ಆಚರಿಸಿದ್ವಿ. ಆವಾಗ ಬೊಮ್ಮಯ್ಯವರು ಅದಕ್ಕೆ ಪ್ರೆಸಿಡೆಂಟ್ ಆಗಿದ್ದರು, ನಾನು ಸೆಕ್ರೆಟರಿಯಾಗಿ ಜಸ್ಟಿಸ್ ತಾರ್ಕುಂಡಿ ಅವ್ರನ್ನ, ಶಿವನಾರಾಯಣರವ್ರನ್ನೆಲ್ಲ ಇಲ್ಲಿಗೆ ಕರೆಸಿದ್ವಿ. ಹೀಗೆ ನನಗೆ ಬೊಮ್ಮಯ್ಯವರಿಗೆ ನಾನು, ನನ್ನ ಹಿನ್ನೆಲೆ ಅದೆಲ್ಲ ಗೊತ್ತಾಗಿತ್ತು. ಆದ ಸಂದರ್ಭದಲ್ಲೇ ನಾನು ಕವಿ ಇತ್ಯಾದಿಗಳೆಲ್ಲ ಗೊತ್ತಾಗಿತ್ತು. ಆಮೇಲೆ ನಾನು ನನ್ನದೇ ಆದ ರೀತಿಯೊಳಗೆ ಕೆಲವು ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಇರ್ತೀನಿ, ಒಂಥರ ಸೋಷಿಯಲ್ ವರ್ಕ್, ಅದನ್ನು ಏನು ಪ್ರಚಾರ ಮಾಡ್ಕೊಳ್ಳಿಕ್ಕೆ ಹೋಗದೇ ಇದ್ದಂಥದ್ದು, ಆ ಮೂಲಕವಾಗಿ ಅಂಥ ಕೆಲಸಗಳು ಆಗಬೇಕು ಅಂತೇಳಿ ಬೊಮ್ಮಯ್ಯವ್ರಿಗೆ ಹೇಳ್ತಾ ಇದ್ದೆ. ಹಾಗೆ ನನ್ನ ಬಗ್ಗೆ ನನ್ನ ಪುಸ್ತಕದ ಅಂಗಡಿ ಇಟ್ಟಿದ್ದು ಎಲ್ಲ ವಿಷಯಗಳು ಅವ್ರಿಗೆ ಗೊತ್ತಿತ್ತು, ನನ್ನ ಪುಸ್ತಕ ಬರೆಯೋದು ಇದೆಲ್ಲ ಗೊತ್ತಿದ್ದರಿಂದ ನ್ಯಾಷನಲ್ ಬುಕ್ ಟ್ರಸ್ಟ್, ಅವರು ಯಾವಾಗ ಸೆಂಟ್ರಲ್ ಮಿನಿಸ್ಟರ್ ಆದರೂ ಅವಾಗ ನ್ಯಾಷನಲ್ ಬುಕ್ ಟ್ರಸ್ಟಿಗೆ ಹೀಗೆ ಪುಸ್ತಕದ ಬಗ್ಗೆ ಅನೇಕ ರೀತಿಯಾದ ಅನುಭವ ಇರಬಹುದಾದ ನಾಡಿಗನ್ನು ಯಾಕೆ ಮಾಡಬಾರದು ಅಂತ ಅನ್ನಿಸ್ತಂತೆ. ಸೊ ಹಾಗಾಗಿ ನಾನು ನ್ಯಾಷನಲ್ ಬುಕ್ ಟ್ರಸ್ಟ್ ಚೇರ್ಮನ್ ಆಗಿದ್ದೆ. ಆಮೇಲೆ ಆಮೇಲೆ ಇನ್ನೊಂದು ಒಂದು ಪ್ರಶ್ನೆ, ಒಂದೇ ಒಂದು ನಿಮಿಷದಲ್ಲಿ ತಾವು ಚುಟುಕುತ್ತಿರೋ ಕನ್ನಡದ ಕಾವ್ಯ ಮಾರ್ಗ ಈಗ ಹೊರಡುತ್ತಿರುವ ದಾರಿ ಯಾವುದು? ಈಗ ಸದ್ಯಕ್ಕೆ ಏನಾಗಿದೆ ಅಂತಂದರೆ, ನಮ್ಮಲ್ಲಿ 1970 ಆಚೆಗೆ ಒಂದು ರೀತಿ ಅದು ದೊಡ್ಡ ವಿಮರ್ಶಕ ಗೊಂದಲ ಶುರುವಾಯಿತು. ಒಕ್ಕೂಟ ಅಂಥೇಳಿ, ಬಂಡಾಯ ಅಂಥೇಳಿ, ದಲಿತ ಅಂಥೇಳಿ, ಆವಾಗ ಏನಾಯಿತು ಅಂತಂದರೆ ಎಲ್ಲೋ ಒಂದು ಕಡೆ ಒಂದು ಥರ ಸಾಹಿತ್ಯದ ರಾಜಕಾರಣ ಶುರುವಾಗಿ ಮೌಲ್ಯಗಳೆಲ್ಲ ಅಳಿಸಿ ಹಾಕ್ಬಿಟ್ರು. ಮೌಲ್ಯಗಳನ್ನು ಅಳಿಸ್ಕೊಂಡಾಗ ಎಲ್ಲರೂ ಸಮಾನರು ಅಂತ ಹೇಳಿ ತಿಳ್ಕೊಂಡ್ರು. ಆದರೆ ಆ್ಯಕ್ಚುಯಲಾಗಿ ನಾವು ಸಮಾನರಾಗೋದು ಯಾವಾಗ ಅಂದರೆ, ಎಲ್ಲರೂ ಒಂದು ಮುಖ್ಯವಾದ ಮೌಲ್ಯಗಳನ್ನು ಒಟ್ಟು ನಾವೆಲ್ಲರೂ ಹುಡ್ಕೊಂಡು ಹೋಗಿ ಅದನ್ನು ಮುಟ್ಟೋದಕ್ಕೆ ನಾವೆಲ್ಲ ಒಬ್ಬರೊಬ್ಬರಿಗೆ ಸಹಾಯ ಮಾಡಿಕೊಂಡು ಬೆಳೆದ್ರೆ ಆವಾಗ ಬರುವಂಥದ್ದು ಒಂದು ಮೌಲಿಕತೆ ಇರುತ್ತೆ. ಅದು ಹೊರಟೋಗ್ಬಿಡ್ತು. ಅದು ಹೊರಟೋದ್ರಿಂದ ಈಗ ನಮ್ಮಲ್ಲಿ ಓದೋದು ಕಡಿಮೆ ಆಗಿದೆ. ನಮ್ಮ ಅನೇಕ ಕವಿಗಳು ಬರೀತಾರೆ, ಅವರಿಗೆ ಛಂದಸ್ಸು ಅಂದರೆ ಏನೋ ಗೊತ್ತಿರೋದಿಲ್ಲ, ಬೈಂದ್ರೂ ಓದಿರೋದಿಲ್ಲ, ಪಂಜೆಯನ್ನು ಓದಿರೋದಿಲ್ಲ, ಕಡಂಗೋಡ್ಲು ಓದಿರೋದಿಲ್ಲ, ಪಂಪರನ್ನು ಅವ್ರನ್ನಂತೂ ಓದೋದೇ ಇಲ್ಲ, ವಚನಕಾರರನ್ನು ಓದಲ್ಲ, ಕೀರ್ತನಕಾರರನ್ನು ಓದೋದಿಲ್ಲ. ಹೀಗೆಲ್ಲ ಓದಿದರೆ ಅವರು ವ್ಯುತ್ಪತ್ತಿಯನ್ನು ಬೆಳೆಸ್ಕೊಂಡ್ರೆ ದೊಡ್ಡ ಕವಿಗಳಾಗ್ಬೋದು. ಭಾವನೆಗಳು ಎಲ್ಲರಿಗೂ ಇರ್ತವೆ, ಆದರೆ ಈ ಭಾವನೆಯನ್ನು ಅಭಿವ್ಯಕ್ತಿ ಮಾಡೋದಕ್ಕೆ ಬೇಕಾದಂತಹ ಛಂದಸ್ಸು, ಅದರ ನಿಯಂತ್ರಣ, ಭಾಷೆಯ ಶಕ್ತಿ, ಸುತ್ತಲಿನ ಬದುಕಿನ ಅವಲೋಕನದಿಂದ ಬರುವ ಗ್ರಹಣ ಶಕ್ತಿ ಇವುಗಳನ್ನ ಬೆಳೆಸ್ಕೊಂಡ್ರೆ ಒಳ್ಳೆ ಕಾವ್ಯ ಬರಬಹುದು. ನಮ್ಮಲ್ಲಿ ಶಕ್ತಿಗಳಿಗೂ ಪ್ರತಿಭೆಗಳಿಗೆ ಕೊರತೆ ಇಲ್ಲ, ಆ ಪ್ರತಿಭೆಗಳಿಗೆ ಒಂದಿಷ್ಟು ಸಾಣೆ ಹಿಡಿಯೋ ಕೆಲಸ ಆಗಬೇಕಾಗಿದೆ, ಅದಾಗಿಲ್ಲ ಅಷ್ಟೆ. ಸರ್, ತಾವು ತಮ್ಮ ಅಮೂಲ್ಯವಾದಂಥ ಸಮಯವನ್ನು ನಮ್ಮ ಪತ್ರಾಗಾರ ಇಲಾಖೆಯ ವತಿಯಿಂದ ಮಾಡಿದಂಥ ಧ್ವನಿ ಇತಿಹಾಸ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಅಮೂಲ್ಯವಾದ ಧ್ವನಿಯನ್ನು ನಮಗೆ ನೀಡಿದ್ದಕ್ಕೆ ತಮಗೆ ತುಂಬ ಕೃತಜ್ಞತೆಗಳು ಸರ್. ನಾನು ನಿಮಗೆ ತುಂಬ ಕೃತಜ್ಞ ಆಗಿದ್ದೀನಿ. ಕರ್ನಾಟಕ ರಾಜ್ಯ ಪತ್ರಾಗಾರ ಇಲಾಖೆಯವರು ಹೀಗೆ ಒಂದು ಧ್ವನಿಮುದ್ರಣವನ್ನು ಮಾಡುವ ಯೋಜನೆಯನ್ನು ಮಾಡಿಕೊಂಡಿರೋದು ಬಹಳ ಸಂತೋಷದ ವಿಷಯ. ಆಮೇಲೆ ಅದರಲ್ಲಿ ನನ್ನನ್ನು ಕರೆದು ನೀವು ನಿಮ್ಮ ಪ್ರೀತಿಯನ್ನು ತೋರಿಸಿದಿರಿ, ಗೌರವವನ್ನು ತೋರಿಸಿದಿರಿ, ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ರಿ. ಆದ್ದರಿಂದ ನಾವು ಇಲಾಖೆಯವರಿಗೆ, ಇಲ್ಲಿ ನಮ್ಮ ಡೈರೆಕ್ಟ್ರವರು ಇದ್ದಾರೆ, ನೀವಿದ್ದೀರಿ, ಹೀಗೆ ಒಂದು ಅವಕಾಶವನ್ನು ಕೊಟ್ಟದ್ದಕ್ಕೆ ನಾನು ತುಂಬ ಕೃತಜ್ಞ ಆಗಿದ್ದೀನಿ. ನಮಸ್ಕಾರ. ನಮಸ್ಕಾರ.